ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ತಾಮ್ರಗುಂಡಿ ಕೆರೆ ಒಟ್ಟು ಒಡೆದು ಹಾಳಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚುವರಿ ಬಾಕಿ ಉಳಿದ ಭೂ ಪರಿಹಾರ ಹಣವನ್ನು ಬಿಡುಗಡೆ ಮಾಡಲು ಆಗ್ರಹಿಸಿ ಶ್ರೀಮತಿ ರಾಧಾ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡಂಬಳ ಹೋಬಳಿಯ ತಾಮ್ರಗುಂಡಿ ಗ್ರಾಮದಲ್ಲಿ ದಿನಾಂಕ 19/9/2007 ಸುರಿದ ಭಾರೀ ಮಳೆಯಿಂದಾಗಿ ತಾಮ್ರಗುಂಡಿ ಕೆರೆ ಒಟ್ಟು ಒಡೆದು ಹಾಳಾದ ಜಮೀನುಗಳ ಭೂಸ್ವಾಧೀನ ಪ್ರಕರಣಕ್ಕೆ ಸಂಬಂಧಿಸಿದ ನ್ಯಾಯಾಲಯದ ಆದೇಶದಂತೆ ಹೆಚ್ಚುವರಿ ಭೂ ಪರಿಹಾರ ಧನ ಉಲ್ಲೇಖ ಪತ್ರ 3 ಕಾರ್ಯನಿರ್ವಾಹಕ ಇಂಜಿನಿಯರರು ಸಣ್ಣ ಇಲಾಖೆ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗ ಧಾರವಾಡರವರು ಸದರಿ ಪ್ರಕರಣದಲ್ಲಿ ನೀಡಿರುವ ತೀರ್ಪಿನ ಮೇಲೆ ಮೇಲ್ಮನವಿಗೆ ಸಂಬಂಧಿಸಿದಂತೆ ಕಾನೂನು ಕೋಶದ ಅಭಿಪ್ರಾಯವು ಪರಿಶೀಲನೆ ಇರುವುದರಿಂದ ಶೇಕಡ 50% ಅನುದಾನ ಬಿಡುಗಡೆಗೊಳಿಸಿ ಈ ಕೆಳಕಂಡಂತೆ ಹಣವನ್ನು ಬಿಡುಗಡೆ ಮಾಡಲು ಆಗ್ರಹಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜನಕಲ್ಯಾಣ ಯಾತ್ರೆಯ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆ ರ್ಯಾಲಿಯು 19/8/2024 ಮುಂಡರಗಿ ತಹಶೀಲ್ದಾರರ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿ ಗದಗ ಬೆಟಗೇರಿ ರೈಲ್ವೆ ನಿಲ್ದಾಣಕ್ಕೆ ತೆರಳಿ ಗದಗ ಬೆಟಗೇರಿ ರೈಲ್ವೆ ನಿಲ್ದಾಣದಿಂದ ಹೊರಡುವ ಬೆಂಗಳೂರು ರೈಲ್ವೆಗೆ ಟಿಕೆಟ್ ರಹಿತ ರೈಲ್ವೆ ಪ್ರಯಾಣ ಮಾಡಲಾಗುವುದು ಎಂದು ಮುಂಡರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಬಸವರಾಜ್ ಯಲ್ಲಪ್ಪ ನವಲಗುಂದ ಬಸಪ್ಪ ತಿಮ್ಮಪ್ಪ ವಡ್ಡರ್ ಮಂಜುನಾಥ್ ಹುಬ್ಬಳ್ಳಿಯವರು ತಿಳಿಸಿದ್ದಾರೆ. ಅರ್ಜುನ್ ಓಸ್ಮನ್, ಎನ್ಕೆಎಸ್ ರಿಪೋರ್ಟ್, ನ್ಯೂಸ್ ಬ್ಯೂರೋ, ಮುಂಡರಗಿ. 36,2,280 ರೂಪಾಯಿ ಅದು 2021 ಮಂಜೂರಾಯಿತು. ಅದರ ಅರ್ಧ ಭಾಗದ ಹಣವನ್ನು 2022 ಸಣ್ಣ ನೀರಾವರಿ ಇಲಾಖೆ 3 ಜನದ ಖಾತೆಗೆ ಜಮಾ ಮಾಡ್ತಾರೆ ಈ ಪೇಮೆಂಟ್ ಮುಖಾಂತರ. ಆದರೆ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದಂತೆ 36 ಲಕ್ಷ ಹಣ ಆ ರೈತರಿಗೆ ಬರಬೇಕಾಗಿತ್ತು. ಆದರೆ ಅದು 2003 ಜಮೀನು ಕಳ್ಕೊಂಡಿರ್ತಕ್ಕಂಥ ರೈತರು ಪರಿತಪಿಸುವಂಥ ವ್ಯವಸ್ಥೆ ಸಣ್ಣ ನೀರಾವರಿ ಇಲಾಖೆ ಅವ್ರನ್ನ ಪ್ರತಿಸ್ಥಾಪಿಸುತ್ತಿದೆ. ಇವತ್ತು ನೋಡಿ, ನಾವು 2003 to 2024 ನಿರಂತರ ಆ ಹಣಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದರೂ ಕೂಡ ಏನೈತೆ ಅಂತಂದ್ರೆ ಸರ್ಕಾರಗಳು ಕಣ್ಣು ತೆರಿತಾ ಇಲ್ಲ. ಹಾಗಾಗಿ ನಾವು ಇವತ್ತು ಏನೈತೆ ಅಂತಂದ್ರೆ ರೈತರಿಗೆ ಬರಬೇಕಾದ ಇನ್ನು 18,1,157 ರೂಪಾಯಿನ ಕೂಡಲೇ ಭರಣ ಮಾಡಬೇಕು. ಕೂಡಲೇ ನೀವು ಭರಣ ಮಾಡಲಿಲ್ಲ ಅಂತಂತಂದರೆ ಮುಂಡರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆಯ ಸಂಪೂರ್ಣ ಕಾರ್ಯಕರ್ತರು ನಾವೇನೈತೆ ಅಂತಂದ್ರೆ ದಿನಾಂಕ 28/2024 ಮಂಗಳವಾರ ದಿವಸ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಉಗ್ರ ಪ್ರತಿಭಟನೆಯನ್ನು ನಡೆಸ್ತೀವಿ. ಆ ಉಗ್ರ ಪ್ರತಿಭಟನೆ ಸ್ವರೂಪವನ್ನು ನೀವು ಮಾಡಲಿಕ್ಕೆ ಹಚ್ಚದೆ ಏನೈತೆ ಅಂತಂದ್ರೆ ಆ ರೈತರ ಹಣವನ್ನು ಹಿಂದೆ ಕೂಡಲೇ ಮಂಜೂರು ಮಾಡಬೇಕು. ನಾವು ಈಗ ಮುಂಡರಗಿ ತಾಲೂಕು ತಹಶೀಲ್ದಾರ್ ಮುಖಾಂತರ ಆಗ್ರಹಿಸುವುದೇನಂತಂದ್ರೆ ಕಾರ್ಯನಿರ್ವಾಹಕ ಅಭಿಯಂತರರು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಧಾರವಾಡರವರು ಏನು ನೀವು ಈ ರೈತರ ಜಮೀನಿನ ಅಮೌಂಟನ್ನು ಏನು ಇಟ್ಕೊಂಡು ಕುಂತ್ಕೊಂಡಿದ್ದೀರಿ, ಹಣವನ್ನು ಏನು ಉಳಿಸ್ಕೊಂಡು ಕುಂತ್ಕೊಂಡಿದ್ದೀರಿ, ಅದನ್ನು ಭರಣ ಮಾಡದೆ ಹೋದ್ರೆ ನೀವು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದಂಗೆ ಆಗ್ತೈತಿ. ಇದು ಏನೈತೆ ಅಂದ್ರೆ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದ ಇದ್ರ ಮ್ಯಾಗ ನಿಮ್ಮ ಮ್ಯಾಗ ಮೊಕದ್ದಮೆಯನ್ನು ನಾವು ಹಾಕ್ಬೇಕಾಗ್ತೈತಿ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿ ಆ ರೈತರಿಗೆ ಬರಬೇಕಾದ ಹಣವನ್ನು ಕೂಡಲೇ ನೀವು ಮಂಜೂರು ಮಾಡಬೇಕಂತ ಮತ್ತೊಮ್ಮೆ ನಾವು ಏನಂತಂದ್ರೆ ಮುಂಡರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಮುಂಡರಗಿ ತಹಶೀಲ್ದಾರ್ ಮುಖಾಂತರ ಕಾರ್ಯನಿರ್ವಾಹಕ ಅಭಿಯಂತರರು ಧಾರವಾಡ ಅವರಿಗೆ ಆಗ್ರಹಿಸುತ್ತೇವೆ. ಚೆಲ್ಲಪ್ಪನವರು ಸಂಚಾಲಕರು ಮುಂಡರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ತಂಬಾಳು ಹೋಬಳಿ ತಾಮ್ರಗುಂಡಿ ಗ್ರಾಮದ ದಿನಾಂಕ 19/9/2007 ಸುರಿದ ಭಾರೀ ಮಳೆಯಿಂದಾಗಿ ತಾಮ್ರಗುಂಡಿ ಕೆರೆ ಒಡ್ಡು ಹೊಡೆದು ಹಾಳಾದ ಜಮೀನುಗಳು ಭೂ ಸ್ವಾಧೀನ ಪ್ರಕರಣಕ್ಕೆ ಸಂಬಂಧಿಸಿದ
ಮಾನ್ಯ ನ್ಯಾಯಾಲಯದ ಆದೇಶದಂತೆ ಹೆಚ್ಚುವರಿ ರೂಪುರಿಯಾದ ಉಲ್ಲೇಖ ಪತ್ರ 3 ಅನ್ವಯ ಮಾನ್ಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗ ಧಾರವಾಡ ಅವರ ಅಂತರ್ಜಲ ಆನ್ಲೈನ್ ಪೇಮೆಂಟ್ ಮುಖಾಂತರ ಈ ಪೇಮೆಂಟ್ ಡೇಟ್ 17/9/2021 ಸರ್ಕಾರದ ಕಾರ್ಯದರ್ಶಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಸಂಸ್ಥೆ ವಿಕಾಸಸೌಧ ಯಡಿಯೂರವರು ಕಚೇರಿ ಪತ್ರ ಸಂಖ್ಯೆ ಸರಣಿ 46/2021 ಬೆಂಗಳೂರು ದಿನಾಂಕ 5